ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗ್ತದೆ ಅಂತಲೇ ಬರಲಿಲ್ಲ. ಆರ್ ಅಶೋಕ್ ಅವರು ಮಾತಾಡುವಾಗ, ಕುಮಾರಸ್ವಾಮಿ ಅವರು ಮಾತಾಡುವಾಗ, ಯತ್ನಾಳ್ ಅವರು ಮಾತಾಡುವಾಗ ಬರಲೇ ಇಲ್ಲ. ನಾನು ಬಂದಿದ್ದೆ ಭಾಷಣ, ಬಜೆಟ್ ಭಾಷಣ ಯಾರು ಓದ್ದವರು? ನೀವು ಎದ್ದೋದ್ರಿಲ್ಲ, ಅದರಿಂದ ಗೊತ್ತಾಗಿಲ್ಲ ನಿಮ್ಗೆ. ಇಲ್ಲ ಇಲ್ಲ, ಹಾಗೇನಿಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದರಿಂದ ಬರಕ್ಕಾಗಲಿಲ್ಲ. ನಾರ್ಮಲಿ ನಾನು ಅಸೆಂಬ್ಲಿಗೂ ತಪ್ಪಿಸ್ಗಳಲ್ಲ, ಕೌನ್ಸಿಲ್ಗೂ ತಪ್ಪಿಸ್ಗಳಲ್ಲ, ಯಾವಾಗಲೂ ತಪ್ಪಿಸ್ಗಳಲ್ಲ. ಇವತ್ತು ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪರೇಟ್ ಮಾಡ್ತಾ ಇಲ್ಲ. ಸೊ ಎನಿವೆ, ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದವರಿದ್ದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಯಾವಲ್ಲ, ನಿಮ್ಗೇನು ಗೊತ್ತಿಲ್ಲ, ಕೂತ್ಗಳಪ್ಪ ತಮ್ಮ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಅದೇ, ಯಾವಾಗಲೂ ನಮ್ಮ ಫ್ರೆಂಡೇ ಅವನು. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲಿ ಏನು ಅನುಮಾನ ಇಲ್ಲ. ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವ ಮಾತಾಡಬಹುದೇನೋ, ಮಾತಾಡದೇ ಇರಬಹುದು ಗೊತ್ತಿಲ್ಲ. ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶಲೋಪರಿ ಎಲ್ಲ ಕೇಳಿ ನಾನು ಹೊಗಳ್ತಾನೆ. ಮಾನ್ಯ ಅಧ್ಯಕ್ಷರೇ, ಈ ಭಾರತೀಯ ಜನತಾ ಪಕ್ಷದವ್ರು ಇರ್ದಿರಲ್ಲ, 2008 ಇರಬಹುದು, 2018 ಇರಬಹುದು, ಯಾವತ್ತಾರು 113ಕ್ಕಿಂತ ಜಾಸ್ತಿ ತಗೊಂಡಿದ್ದಾರಾ ಹೇಳಿ ನೋಡೋಣ. ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು ಮಿಸ್ಟರ್ ಯತ್ನಾಳ್. ನೀವು ಮುಂದೆ ಒಂದ್ ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ಅವ್ರು. ನೀವು ಏನು ಅಡ್ಜಸ್ಟ್ಮೆಂಟ್ ಗೆರೆ ಕೊಡುತ್ತ, ನಾ ಏನೋ ಆಗುದಿಲ್ಲ ಅಂತ ಗೊತ್ತಾಗಿ. ನಿಮ್ ಯಾರ್ಯಾರು ಹೊಂದಾಣಿಕೆ, ನೀವು ಹೊಂದಾಣಿಕೆ ಆಗ್ಯವ್ರೆ ಅಂತೀವಿ, ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು, ಯಾರು ಹೊಂದಾಣಿಕೆ ಆಗವ್ರೆ ಅಂತ. ಯಾರ್ರಿ ಹೊಂದಾಣಿಕೆ ಆಗಿರೋರು? ಏನ್ರಿ ನಿಮ್ ಕಡೆ ಅವ್ರು ಯಾರ್ರಿ? ನೀವ್ ಯಾರ್ರಿ ಹೇಳ್ರಿ? ಅಲ್ಲ, ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ, ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ. ನಾವ್ ಇಡೀ ಡನಾಡಂಗರ ಸಾರ್ವಜನಿಕವಾಗಿ ಹೇಳಿದ್ದೀವಿ. ಅವ್ರು ಯಾರ್ಯಾರು ನಿಮ್ ಪಾರ್ಟಿನಲ್ಲಿ? ಯಾರ್ಯಾರು ಬ್ಲಾಕ್ ಶೀಪ್ಗಳು ಯಾರ್ಯಾರು? ನೋಡಿ, ಅದು ಹೇಳಿದ್ರೆ, ಅದು ಕೇಳಿದ್ರೆ ಹೇಳಕ್ಕಾಗಲ್ಲ, ಸುಮ್ಮನೆ ಹೇಳೋದು ಅಷ್ಟೇ. ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ. ಈಗ ನಾವು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಾವು ನೀವು ಒಂದ್ ಕಡೆ ಇದ್ದು ರಾಜಕಾರಣ ಮಾಡಿವಿ, ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ. ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೆ ಹಂಗೆ ಉಗ್ದಿದ್ದಾವೆ, ನಮ್ಮ ಮನಸ್ಸಲ್ಲಿ ಹಂಗೆ ಉಗ್ದಿದ್ದಾವೆ, ಏನ್ ಮಾಡಕ್ಕಾಗಲ್ಲ. ಅವು ಯಾವತ್ತಾದ್ರೂ ಒಂದ್ ದಿವಸ ಸ್ಫೋಟ ಆಗ್ತವೆ. ನೀವು ಇದೊಂದೇ ಸತ್ಯ ಹೇಳುದು ಈಗ ಇಲ್ಲಿ ವಿಧಾನಸೌಧದಲ್ಲಿ, ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ, ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿದ್ರು. ಅಲ್ಲ, ನಿಮ್ ಏನೇ ಆದ್ರೂ ಒಟ್ಟಿಗೆ ಮಾಡಿದೀವಿ ಅಂತ ಹೇಳಿದೇವಲ್ಲ, ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ. ನಾ ಏನಾದ್ರು ಸುಳ್ಳು ಹೇಳಿದ್ರೆ ಹೊರಗಡೆ, ನಾವಿಬ್ರು ಒಂದೇ ಹೊರಗಡೆ. ಹೊರಗಡೆ ಆತರ ಬೇರೆ ಬೇರೆ ಅಲ್ಲ, ಈ ಹೊರಗಡೆ ಯಾಕೆ ಎಲ್ಲ ಕಡೆನು? ಅದೇನು ಸಿ ಬಸವರಾಜ್ ಬೊಂಬೈ, ಈ ಲವ್ ಮೀ ವೆರಿ ಮಚ್. ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಪಾಪ ಮಾಡ್ಬೇಕು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ. ನಮ್ಮ ಕರೆಕ್ಟ್, ಯು ಆರ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ಕರೆಕ್ಟ್, ಐ ಅಗ್ರಿ ವಿತ್ ಹಿಮ್, ಐ ಅಗ್ರಿ ವಿತ್ ಹಿಮ್.